ಕೆಆರ್ ಪೇಟೆಯಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ನಾರಾಯಣ ಗೌಡ ಅವರು ನಡೆಸಿದಂತಹ ಒಂದು ಸಭೆ. ಬಿಜೆಪಿಯಲ್ಲೇ ಇರ್ತಾರಾ, ಕಾಂಗ್ರೆಸ್ಗೆ ಹೋಗ್ತಾರಾ, ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ, ಈ ಎಲ್ಲಾ ಚರ್ಚೆಗಳು ಈ ಒಂದು ಸಭೆಯಿಂದಾಗಿ ಹೊರಹೊಮ್ಮತಾ ಇದೆ. ಬಿಎಸ್ವೈ ಹುಟ್ಟೂರು ಬೂಕನಕೆರೆಯಲ್ಲಿ ಸಚಿವ ನಾರಾಯಣ ಗೌಡ ಭಾವುಕರಾಗಿ ಮಾತನಾಡಿದ್ದಾರೆ. ಮತದಾರರೇ ನನ್ನ ದೇವರು, ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ, ಮತದಾರರ ದೇವರಿಗೆ ಅನ್ಯಾಯ ಮಾಡಿದರೆ ನನ್ನ ಭಗವಂತ ಬಿಡಲ್ಲ ಅಂತ ಭಾವುಕರಾಗಿದ್ದಾರೆ. ಬಿಜೆಪಿ ಪಕ್ಷದ ಬಾವುಟವೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಮರೆಯಕ್ಕಾಗಲ್ಲ ನನ್ನ ಶರೀರದಲ್ಲಿ ಉಸಿರಿರೋವರೆಗೂ ಕೆಆರ್ ಪೇಟೆಯಲ್ಲೇ ಇರ್ತೀನಿ. ಯಾವ ಗುಂಡಾಗಳು ಬಂದ್ರು ನಿಮ್ಗೆ ಬೆಳ್ಳಿನ ಟಚ್ ಮಾಡಕ್ ನಾವು ಬಿಡಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಬೆಳ್ಳಿನ ಟಚ್ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಎಲ್ಲೋ ಕೂಕೊಂಡು ಹೇಳಲ್ವೆ ಕೋಳಿ ಕೂತಿನ ಬೆಳ್ಕರೆ ಇಲ್ಲ ಅಂತ ಸಾಧ್ಯನೇ ಇಲ್ಲ, ಬೆಳ್ಕರದೇ ಗೆಲೀತೆ. ಇವ್ರು ಹೋಗೋದ್ರಿಂದ ನಮ್ಗೆ ಯಾವ ಭಯನೂ ಇಲ್ಲ, ಯಾವ ಗೋಡ್ ಬೆತ್ಕೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹತ್ತಾರು ದೇಶ ನೋಡ್ಕೊಂಡು ಬಂದಿದ್ದೀನಿ. ಇಂಥ ಗುಂಡಾಗಳನ್ನ ಸಾವಿರಾರು ಜನ ನೋಡಿದೀವಿ, ಸಾವಿರಾರು ಜನ ನೋಡಿದ್ವಿ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡಿ. ತಾವುಗಳು ಸುರಕ್ಷತಾಗಿದ್ದು ಈ ತಾಲೂಕು ನಾವು ಒಂದು ಅದ್ಭುತ ಜಾಗಕ್ಕೆ ಮಾಧುರಿದಾಗಿ ಕೆಆರ್ ಪೇಟೆ ತಾಲೂಕು ಮಾಧುರಿ ತಾಲೂಕಾಗಿ ಬೆಳಿಬೇಕು ಅಂತ ಇದೆ. ಕೆಲಸಗಳು ಕಂಡು ಬರ್ತಾ ಇಲ್ಲ. ತಾಯಿಂದಿರ ರಸ್ತೆಗಳು ನಾಲೆಗಳು ಈ ತಾಲೂಕಿನ ಒಂದು ಕೆರೆ ಉಳಿತಾ ಇಲ್ಲ. ಯಾರು ಮಾಡಿದ್ರು ಹೇಳಿ ದಯವಿಟ್ಟು. ಒಂದು ಕೆರೆಯಿಂದ ಆರು ತಿಂಗಳೊಳಗೆ ಒಂದೇ ಒಂದು ಕೆರೆ ಉಳಿಯಲ್ಲ. ಎಲ್ಲ ಕೆರೆ ಕಟ್ಟೆಗಳು ತುಂಬುತ್ತವೆ. ರಸ್ತೆ ಸ್ವಲ್ಪ ಸಮಸ್ಯೆ ಇದೆ. ಇನ್ನು ಆರು ತಿಂಗಳೊಳಗೆ ಒಂದು ರಸ್ತೆನೂ ಬಿಡಲ್ಲ. ನೀವು ನೋಡಿದ್ರಿ, ಎರಡು ವರ್ಷ ಯಾವ ಹಣಕಾಸು ಇರಲಿಲ್ಲ ಸರ್ಕಾರದಲ್ಲಿ. ಗುರುಗಳು ಇತ್ತು ಹೇಳಿದರೆ ಕೋಯಿಲಿತ್ತು. ನಾವು ಬದುಕಿದ್ದೇ ಹೆಚ್ಚು ಬದುಕಿದೀವಿ. ಸಂಪಾದನೆ ಮಾಡೋಣ, ಸಾಲ ತೀರ್ಸೋಣ, ಕಾಮಗಾರಿಗಳನ್ನು ಮಾಡೋಣ. ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನಾನು ಕಳೆ ಕೇಳಿರ್ತೀನಿ, ಇಲ್ಲ ಅಂತ ಹೇಳಿದ್ರು ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಸೇವೆ ಮಾಡ್ಕೊಂಡು ನಮ್ ಶರೀರದ ಉಸಿರಿರೋವರೆಗೂ ಈ ತಾಲೂಕು ಬಿಟ್ಟು ಹೋಗಲ್ಲ. ತಾಯಿಂದಿರ ನನ್ನ ಮಣ್ಣನ್ನು ಎಲ್ಲಿ ಮಾರ್ಕೋಬೇಕು ಅಂತ ಅಲ್ಲೇ ತೀರ್ಮಾನ ಮಾಡಿದ್ದೇನೆ. ಕೆಆರ್ ಪೇಟೆಯಲ್ಲೇ ನಾನು ತಗೊಂಡಂತ ಸ್ವಂತ ಜಮೀನಲ್ಲೇ ಮಣ್ಣನ್ನ ಮಾರ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬಾಂಬೆಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ ರಿಂದ. ರೋಹಿತ್, ಕೆಆರ್ ಪೇಟೆಯಲ್ಲಿ ನಾರಾಯಣ ಗೌಡ ಅವರು ಸಭೆ ಮಾಡಿದ್ರೆ ಅದು ದೊಡ್ಡ ವಿಚಾರ ಆಗ್ತಿರಲಿಲ್ಲ, ಆದ್ರೆ ಪಕ್ಷದ ಬಾವುಟವೂ ಇಲ್ಲದೆ ಒಂದು ಚಿಹ್ನೆಯೂ ಇಲ್ಲದೆ ಈ ಸಭೆ ನಡೆಸಿರೋದು ಮತ್ತು ಅವರು ಆಡಿದಂತಹ ಮಾತುಗಳೆಲ್ಲ ಯಾರಿಗೆ ಕೊಟ್ಟ ಮೆಸೇಜ್ ಇದು? ಖಂಡಿತ ದಿವ್ಯಾ, ನಾರಾಯಣ ಗೌಡರ ನಡೆ ನಿಜಕ್ಕೂ ಕೂಡ ನಿಗೂಢವಾಗಿರುವಂತದ್ದು. ನಿನ್ನೆ ನಡೆದಂತ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಾರಾಯಣ ಗೌಡರು ಭಾಗಿಯಾಗ್ತಾರೆ. ಆದ್ರೆ ಇವತ್ತು ನಡೆದಂತ ಸಭೆ ಅಂದ್ರೆ ಇವರು ನಾರಾಯಣ ಗೌಡ ನಡೆದಂತ ಮಾಡಿದಂತ ಸಭೆಯಲ್ಲಿ ಕೂಡ ಪಕ್ಷದ ಒಂದೇ ಒಂದು ಬಾವುಟವೂ ಇರಲ್ಲ, ಮತ್ತೆ ಫ್ಲೆಕ್ಸ್ ಕೂಡ ಇರುವಂತಲ್ಲ. ಅದು ಕೂಡ ನಡೆದಂತದ್ದು ಯಡಿಯೂರಪ್ಪನವರ ಹುಟ್ಟೂರಾದಂತಹ ಬೊಕ್ಕುನ್ಕೆರೆ ಗ್ರಾಮದಲ್ಲಿ. ಈ ಒಂದು ಗ್ರಾಮದಲ್ಲಿ ನಡೆದಂತಹ ಸಭೆಯಲ್ಲಿ ಕೂಡ ಬಾವುಟವನ್ನು ಕೂಡ ಹಾಕ್ಸಿರ್ತಾರೆ. ಜೊತೆಗೆ ಅವರು ಭಾಷಣದ ಉದ್ದಕ್ಕೂ ಕೂಡ ತಾವು ಯಾವ ಪಕ್ಷದಲ್ಲಿ ಇರ್ತೀನಿ ಅಂತೇಳಿ ಕೂಡ ಮೆಸೇಜ್ ಅನ್ನ ಕೊಟ್ಟಿಲ್ಲ. ಅವರು ತಮ್ಮ ಕಾರ್ಯಕರ್ತರಿಗೆ ಮತ್ತೆ ಜನರಿಗೆ ಹೇಳುವಂಥದ್ದು, ನಾನು ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಇದ್ರೆ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಯಾವ ಪಕ್ಷದಲ್ಲಿ ಇರ್ತೀನಿ ಅಂತೇಳಿ ಕೂಡ ಸ್ಪಷ್ಟವಾಗಿ ಈ ಒಂದು ಸಭೆಯಲ್ಲಿ ಹೇಳಿಲ್ಲ. ಭಾಷಣದ ಉದ್ದಕ್ಕೂ ಕೂಡ ತಮ್ಮ ವಿರೋಧಿಗಳಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲೂ ಕೂಡ ಅವರು ಮಾತನಾಡಿರುವಂಥದ್ದು, ಕೆಆರ್ ಪೇಟೆಯಲ್ಲಿ ರೌಡಿಸಮ್ ಅನ್ನೋದಿದೆ, ಯಾರು ಕೂಡ ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ, ನಾನು ನಿಮ್ಮೊಟ್ಟಿಗಿದ್ದೀನಿ ಅಂತೇಳಿ ಕೂಡ ಅವರು ನಾರಾಯಣ ಗೌಡರು ಹೇಳುವಂಥದ್ದು. ಇದಾದ ನಂತರವೂ ಕೂಡ ಬಾಡೂಟವನ್ನು ಕೂಡ ಹಾಕ್ಸಿರುವಂಥದ್ದು, ಅಲ್ಲೂ ಕೂಡ ಪಕ್ಷದ ಯಾವುದೇ ರೀತಿಯಾದಂಥ ಚಿಹ್ನೆಗಳು ಕೂಡ ಇಲ್ಲ, ಮತ್ತು ಫ್ಲೆಕ್ಸ್ಗಳು ಕೂಡ ಇಲ್ಲ. ಅವರು ಸ್ಪಷ್ಟವಾಗಿ ಹೇಳುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ನಾನು ಈ ತಾಲೂಕಿನಲ್ಲೇ ಇರ್ತೀನಿ, ತಾಲೂಕನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಹೋಗಲ್ಲ, ಇಲ್ಲೇ ನನ್ನ ಮಣ್ಣಾಗುತ್ತೆ ಅಂತಲೂ ಕೂಡ ಭಾವುಕವಾಗಿ ಮತದಾರರಿಗೆ ಸೆಳೆಯುವಂತೆ ಕೂಡ ಮಾತನಾಡಿದ್ದಾರೆ. ಆದರೆ ನಾರಾಯಣ ಗೌಡರು ಹಲವು ದಿನಗಳಿಂದಲೂ ಕೂಡ ಕೇಳಿಬರ್ತಾರಂಥ ಮಾತು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ನಿಟ್ಟಿನಲ್ಲೂ ಕೂಡ. ಆದರೆ ಇದೂ ಕೂಡ ಅದಕ್ಕೆ ಸ್ಪಷ್ಟೀಕರಣ, ನಾನು ಹೋಗಲ್ಲ ಅಂತೇಳಿ ಹೇಳಿ ಕಡ್ಡಿ ತುಂಡಾಗದಂತೆ ಅವರು ಮಾತನಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾರಾಯಣ ಗೌಡರು ಎರಡು ದೋಣಿಗಳ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಕಾಣ್ತಾ ಇರುವಂಥದ್ದು. ಒಂದು ಕಡೆ ಬಿಜೆಪಿ ಜೊತೆ ಇರ್ತಾರ, ಒಂದು ಕಡೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಆ ಪ್ರಶ್ನೆ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಮುಂದುವರೆದಿರುವಂಥದ್ದು. ಯಾಕಂದ್ರೆ ಇಡೀ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಪಕ್ಷದ ಪರವಾಗಿ ಮಾತು ಕೂಡ ಆಡಿಲ್ಲ, ಮತ್ತೆ ಪಕ್ಷದ ಪರವಾಗಿ ಬಾವುಟಗಳು ಕೂಡ ಇಲ್ಲ. ಇದರಿಂದಾಗಿ ಸಾಕಷ್ಟು ಅನುಮಾನಗಳು ಕೆಆರ್ ಪೇಟೆಯಲ್ಲಿ ಎದ್ದಿರುವಂಥದ್ದು ದಿವ್ಯಾ. ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.